ಈ ಸಲಾಕ ಬಿಟ್ಟುಕೊಡಲ್ಲ. ಡುಬ್ಕಿ ಕಿಮ್ ಶಪಥ. ಬೆಂಗಳೂರು ಅಭಿಮಾನಿಗಳಿಗೆ ಪ್ರದೀಪ್ ನರ್ವಾಲ್ ಹೇಳಿದ್ದೇನು ಗೊತ್ತಾ? ನಮಸ್ತೆ ಗೆಳೆಯರೇ. ಕ್ರೀಡೆಯಲ್ಲಿ ಬೆಂಗಳೂರು ಎಂಬುದು ಈಗ ಕೇವಲ ತಂಡದ ಹೆಸರಾಗಿ ಉಳಿದಿಲ್ಲ, ಅದೊಂದು ಬ್ರ್ಯಾಂಡ್. ಯಾವುದೇ ಸ್ಪೋರ್ಟ್ಸ್ ಆಗಿರಲಿ, ಸ್ಟಾರ್ ಆಟಗಾರರು ಹೆಚ್ಚಾಗಿ ಬೆಂಗಳೂರು ತಂಡಗಳಲ್ಲೇ ಇದ್ದಾರೆ. ಐಪಿಎಲ್ ನಲ್ಲಿ ಆರ್ಸಿಬಿ ಪರ ವಿರಾಟ್ ಕೊಹ್ಲಿ, ಫುಟ್ಬಾಲ್ ಲೀಗ್ ನಲ್ಲಿ ಬೆಂಗಳೂರು ಎಫ್ ಸಿ ಪರ ಸುನಿಲ್ ಛೆಟ್ರಿ, ಹಾಗೂ ಈಗ ಪ್ರೊ ಕಬಡ್ಡಿಯ ಅತ್ಯಂತ ಯಶಸ್ವಿ ಆಟಗಾರ ಪ್ರದೀಪ್ ನರ್ವಾಲ್ ಬೆಂಗಳೂರು ಬುಲ್ಸ್ ತಂಡಕ್ಕೆ ಸೇರ್ಪಡೆಗೊಂಡು ನಾಯಕನಾಗಿರುವುದು ನಿಮಗೆಲ್ಲ ಗೊತ್ತಿರುವ ವಿಚಾರ. ಅಭಿಮಾನಿಗಳ ಬಯಲಿ ರೆಕಾರ್ಡ್ ಬ್ರೇಕರ್ ಎಂದೇ ಕರೆಸಿಕೊಳ್ಳುವ ಪ್ರೊ ಕಬಡ್ಡಿಯ ಹೈ ಪ್ರೊಫೈಲ್ ಆಟಗಾರ ಪ್ರದೀಪ್ ಬೆಂಗಳೂರು ತಂಡಕ್ಕೆ ಕಂಬ್ಯಾಕ್, ನಾಯಕತ್ವದ ಒತ್ತಡ, ಟ್ರೋಫಿ ಬರ, ಹಾಗೂ ಬೆಂಗಳೂರು ಫ್ಯಾನ್ಸ್ಗಳ ಬಗ್ಗೆ ಮುಕ್ತವಾಗಿ ಮಾತಾಡಿದ್ದಾರೆ. ಬೆಂಗಳೂರು ತಂಡಕ್ಕೆ ಈ ಮೊದಲು ಲೆಜೆಂಡ್ ಆಟಗಾರರು ನಾಯಕತ್ವ ವಹಿಸಿದ್ದರು, ಈಗ ಅದೇ ಹುದ್ದೆ ನನ್ನನ್ನು ಆಯ್ಕೆ ಮಾಡಿಕೊಂಡಿದ್ದು ದೊಡ್ಡ ಗೌರವವಾಗಿದೆ. ಆ ಗೌರವವನ್ನು ಉಳಿಸಿಕೊಳ್ಳುವಂತೆ ಆಡುವ ವಿಶ್ವಾಸ ನನಗಿದೆ ಎಂದು ಅವರು ಹೇಳಿದ್ದಾರೆ. ಅಲ್ಲದೆ ಅಭಿಮಾನಿಗಳನ್ನು ಎಂದಿಗೂ ನಿರಾಸೆಗೊಳಿಸುವುದಿಲ್ಲ ಎಂದು ಕೂಡ ಪ್ರದೀಪ್ ಭರವಸೆ ನೀಡಿದ್ದಾರೆ. ಇನ್ನು ರೆಕಾರ್ಡ್ ಬ್ರೇಕರ್ ಪ್ರದೀಪ್ ಪ್ರೊ ಕಬಡ್ಡಿಯ ಪ್ರಯಾಣ ಆರಂಭಿಸಿದೆ ಬೆಂಗಳೂರು ಬುಲ್ಸ್ ನಲ್ಲಿ. 2015ರಲ್ಲಿ ತಂಡ ಸೇರ್ಪಡೆಗೊಂಡಿದ್ದ ಪ್ರದೀಪ್ ಬಳಿಕ 5 ಆವೃತ್ತಿಗಳಲ್ಲಿ ಪಾಟ್ನಾ ಪೈರೇಟ್ಸ್, ಕಳೆದ 3 ಆವೃತ್ತಿಗಳಲ್ಲಿ ಯುಪಿ ಯೋಧಸ್ ಪರ ಆಡಿದ್ದರು. ಇತ್ತೀಚೆಗೆ ನಡೆದ ಹರಾಜಿನಲ್ಲಿ ಮತ್ತೆ ಬೆಂಗಳೂರು ತಂಡ ಸೇರ್ಪಡೆಗೊಂಡಿದ್ದಾರೆ. ಬೆಂಗಳೂರು ಬುಲ್ಸ್ ತಂಡಕ್ಕೆ ಸೇರ್ಪಡೆಗೊಂಡ ಬಗ್ಗೆ ಮಾತನಾಡಿರುವ ಹರಿಯಾಣದ 27 ವರ್ಷದ ಪ್ರದೀಪ್, ಬೆಂಗಳೂರು ಬುಲ್ಸ್ ಗೆ ಮರಳಿ ಬಂದಿರುವುದಕ್ಕೆ ಬಹಳ ಖುಷಿ ಇದೆ. ಬುಲ್ಸ್ ನ ಅಭಿಮಾನಿಗಳು ಈಗಲೂ ನನಗೆ ಮೆಸೇಜ್ ಮಾಡುತ್ತಿದ್ದಾರೆ, ಈ ರೀತಿಯ ಅದ್ದೂರಿಯಾದ ಸ್ವಾಗತವನ್ನು ನಾನು ನಿರೀಕ್ಷಿಸಿರಲಿಲ್ಲ ಎಂದು ಅವರು ಹೇಳಿದ್ದಾರೆ. ಇನ್ನು ಪ್ರದೀಪ್ ನರ್ವಾಲ್ ಈವರೆಗೂ ಪ್ರೊ ಕಬಡ್ಡಿಯಲ್ಲಿ 1690 ರೈಟ್ ಪಾಯಿಂಟ್ ಗಳನ್ನು ಗಳಿಸಿದ್ದಾರೆ. ಇದು ಪ್ರೊ ಕಬಡ್ಡಿ ಇತಿಹಾಸದಲ್ಲೇ ಗರಿಷ್ಠ. ಆದರೆ ಕಳೆದ ಬಾರಿ ಪ್ರದೀಪ್ ಸಾಧಾರಣ ಪ್ರದರ್ಶನ ನೀಡಿ ಕೇವಲ 122 ಅಂಕ ಮಾತ್ರ ಗಳಿಸಿದ್ದರು. ಈ ಕುರಿತು ಮಾತನಾಡಿರುವ ಅವರು, ಆಟದಲ್ಲಿ ಏರಿಳಿತ ಇದ್ದಿದೆ, ಕಳೆದ 3 ವರ್ಷ ನಿರೀಕ್ಷಿತವಾದ ಆಟ ನನ್ನಿಂದ ಬಂದಿಲ್ಲ, ಆದರೆ ಈ ಬಾರಿ ಉತ್ತಮ ಪ್ರದರ್ಶನ ನೀಡುವ ಭರವಸೆ ನನಗಿದೆ ಎಂದು ಅವರು ಹೇಳಿದ್ದಾರೆ. ಇನ್ನು ಬುಲ್ಸ್ ತಂಡದ ಸಮತೋಲನದ ಬಗ್ಗೆ ಮಾತನಾಡಿದ ಪ್ರದೀಪ್, ಈ ಬಾರಿ ನಮ್ಮ ತಂಡ ಅತ್ಯಂತ ಸಮತೋಲನವಾಗಿದೆ. ನಮ್ಮ ತಂಡದಲ್ಲಿ 7-8 ಜನ ರೈಡರ್ಗಳಿದ್ದಾರೆ. ಈ ಬಾರಿ 100% ಪ್ರದರ್ಶನ ನಾವು ನೀಡುತ್ತೇವೆ ಎಂದು ಅವರು ಹೇಳಿದ್ದಾರೆ. ಈ ಬಾರಿ ಯಾವುದೇ ಪಂದ್ಯ ಬೆಂಗಳೂರಿನಲ್ಲಿಲ್ಲ, ಆದರೆ ಅಭಿಮಾನಿಗಳು ಸದಾ ನಮ್ಮ ಜೊತೆಯಾಗಿದ್ದಾರೆ. ನಾವೆಲ್ಲೇ ಆಡಿದರೂ ಅವರ ಬೆಂಬಲ ಸದಾ ನಮಗೆ ಸಿಗುತ್ತದೆ, ಅವರನ್ನು ನಿರಾಸೆಗೊಳಿಸುವುದಿಲ್ಲ. ಈ ಬಾರಿ ಪಿಕೆಎಲ್ ಟ್ರೋಫಿಯನ್ನು ಗೆದ್ದು ನಾವು ಅಭಿಮಾನಿಗಳಿಗೆ ಬಹುಮಾನ ನೀಡುತ್ತೇವೆ ಎಂದು ಪ್ರದೀಪ್ ನರ್ವಾಲ್ ಹೇಳಿದ್ದಾರೆ. 2016-17ರಲ್ಲಿ ಪಾಟ್ನಾ ಪೈರೇಟ್ಸ್ ತಂಡ ಪ್ರದೀಪ್ ನಾಯಕತ್ವದಲ್ಲಿ ಸತತ 2 ಬಾರಿ ಟ್ರೋಫಿ ಗೆದ್ದಿತ್ತು. ಮತ್ತೊಂದೆಡೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಕೊನೆಯದಾಗಿ ಟ್ರೋಫಿ ಗೆದ್ದಿದ್ದು 2018-19 ಆವೃತ್ತಿಯಲ್ಲಿ. ಅಂದರೆ ಪ್ರದೀಪ್ ಜೊತೆ ಬುಲ್ಸ್ ತಂಡವು ಕೂಡ ಟ್ರೋಫಿ ಬರ ಎದುರಿಸುತ್ತಿದೆ. ಈ ಸಲ ಟ್ರೋಫಿ ಸಿಗಲಿದೆ ಎಂಬುದೇ ಅಭಿಮಾನಿಗಳಲ್ಲಿರುವ ಕುತೂಹಲವಾಗಿದೆ.